ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವೀಕ್ಷಕರಿಗೆ ಸ್ವಾಗತ. ಯಕ್ಷಸ್ಪಂದನದಲ್ಲಿ ನಡೀತಾ ಇರುವುದು ಪಟ್ಲ ಗಾನ ಯಾನ ಅಂಬುರುಹ ಸರಣಿಯಲ್ಲಿ ಕುಶ ಸಂಪುಟದ 6ನೇ ಭಾಗಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ವಧು ವೈಶಾಲಿನಿ ಪ್ರಸಂಗದಲ್ಲಿ ಇದುವರೆಗೆ ನಡೆದಂಥ ಕಥೆ, ವೈಶಾಲಿನಿಯನ್ನು ತಿರಸ್ಕರಿಸಿ ಬಂದಂಥ ಅವೀಕ್ಷಿತ ತಾಯಿಯ ಯಾಗಕ್ಕೋಸ್ಕರವಾಗಿ ತಂದೆಗೆ ಪೌತ್ರ ದಾನ ಎನ್ನುವಂತಹ ಒಂದು ಅವಕಾಶಕ್ಕೆ ಒಪ್ಪಿಕೊಳ್ತಾನೆ. ಹಾಗೆ ವೈಶಾಲಿಯನ್ನು ಹುಡುಕುವುದಕ್ಕೆ ಅವರು ಪ್ರಯತ್ನ ಪಡಬೇಕಾಗಿದ್ದರೆ ಈ ಕಡೆಯಲ್ಲಿ ಶೋಣಿತಾಪುರದಲ್ಲಿ ದೃಢಕೇಶ ಎನ್ನುವಂಥ ಒಬ್ಬ ರಕ್ಕಸ, ಅವನು ಬ್ರಹ್ಮನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ವರವನ್ನು ಪಡೆದು ಆ ಮೂಲಕ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡ್ತಾನೆ. ಸ್ವರ್ಗಲೋಕದಲ್ಲಿ ದೇವತೆಗಳನ್ನೆಲ್ಲ ಸೋಲಿಸಿ ಆದ ಮೇಲೆ ಅವನು ಸ್ವರ್ಗದ ಪಟ್ಟವನ್ನೇರ್ತಾನೆ. ಸೋತಂತಹ ದೇವತೆಗಳು ಬ್ರಹ್ಮದೇವನನ್ನು ಸ್ತುತಿ ಮಾಡ್ತಾರೆ. ಬ್ರಹ್ಮದೇವ ಅವರಿಗೆ ಅಭಯವನ್ನು ಕೊಡ್ತಾನೆ. ಸ್ವಲ್ಪ ಕಾಲದಲ್ಲಿಯೇ ಅವ ಸಾಯ್ತಾನೆ. ಆ ಬಳಿಕ ಮತ್ತೆ ನಿಮಗೆ ಸ್ವರ್ಗ ಸಿಗ್ತದೆ ಎನ್ನುವಂತಹ ಸಮಾಧಾನದ ಮಾತನ್ನು ಕೇಳಿ ದೇವತೆಗಳು ಸತ್ಯಲೋಕದಿಂದ ಹೊರಡ್ತಾರೆ. ಅವರಲ್ಲಿ ಹೊರಡಬೇಕಾಗಿದ್ದರೆ ಅಪ್ಪ ಅಂದರೆ ದೃಢಕೇಶ, ಅವನು ಸ್ವರ್ಗಲೋಕದಲ್ಲಿದ್ದಾನೆ. ಅವನ ಮಕ್ಕಳಿಬ್ಬರು ತಮ್ಮ ಊರಿನಲ್ಲಿ ಏನು ಮಾಡ್ತಾರೆ ನೋಡೋಣರು. ಪೃಥ್ವಿ ಪರಗೆಲ್ಲಿ ಪೊರಿಟರು ಬಿತ್ತ ನಾನು ದೃಢಕೇಶನು ಸ್ವರ್ಗವನ್ನು ಆಳಬೇಕಾಗಿದ್ದರೆ ಈ ಭಾಗದಲ್ಲಿ ಅವನ ಊರು ಶೋಣಿತಾಪುರದಲ್ಲಿ ಅವನ ಇಬ್ಬರು ಮಕ್ಕಳು ದಾಂಧಲನನ್ನೇ ನಿರ್ಮಿಸಿಬಿಡ್ತಾರಂತೆ. ಯುವಕರು ಮೇಲಾಗಿ ರಾಜನ ಮಕ್ಕಳು, ಶುಂಭಾಸುರನ ಜೊತೆಯಲ್ಲಿ ಚಂಡಮುಂಡರು ಇದ್ದ ಹಾಗೆ ಇಬ್ಬರು ಕೂಡ ಒಂದೇ ಲೆಕ್ಕ ಇದ್ದಾರೆ. ಬಕ ಮತ್ತು ಬಲಾಕ ಅಂತ ಅವರ ಹೆಸರು. ಇವರಿಬ್ಬರೂ ಕೂಡ ಒಂದು ರೀತಿಯಲ್ಲಿ ತಂದೆಯ ಕ್ರೌರ್ಯವನ್ನೇ ಮೈಗೂಡಿಸಿಕೊಂಡವರು. ಆದ್ದರಿಂದ ಲೋಕದಲ್ಲಿ ನಮಗಿಂತ ಬಲಶಾಲಿಗಳು ಯಾರೂ ಇಲ್ಲ, ಮಾತ್ರ ಅಲ್ಲ ನಮ್ಮ ಸಾಮರ್ಥ್ಯವನ್ನು ಸಾಹಸವನ್ನು ತೋರಿಸಬೇಕು ಎನ್ನುವಂತಹ ಅತುಲ ಆಶೆಯನ್ನು ಇಟ್ಟುಕೊಂಡವರು. ಆದ್ದರಿಂದ ತಮ್ಮ ಪರಾಕ್ರಮವನ್ನು ಮೆರೆಸುವುದಕ್ಕೆ ಬೇಕಾಗಿ ಸಂಚಾರಕ್ಕೆ ಹೊರಡ್ತಾರಂತೆ. ದಿಗ್ವಿಜಯಕ್ಕೆ ಭೂಲೋಕದ ಕಡೆಗೆ ಬರ್ತಾರೆ. ಭೂಲೋಕದಲ್ಲಿರುವಂಥ ಎಲ್ಲ ಅರಸು ಮಕ್ಕಳನ್ನು ಕೂಡ ಸದೆಬಡಿದು ಆ ಮೂಲಕ ನಾವು ಏನು ಎನ್ನುವುದನ್ನು ಸ್ಥಾಪಿಸಬೇಕು ಎನ್ನುವುದು ಇಬ್ಬರ ಉದ್ದೇಶ ಕೂಡ. ದೊಡ್ಡವನಾದಂಥ ಬಕ, ಸಣ್ಣವನಾದಂಥ ಬಲಾಕ ಮತ್ತು ಅಗಣಿತ ರಕ್ಕಸ ಸೇನೆ, ಅದಷ್ಟನ್ನೂ ಸೇರಿಸಿಕೊಂಡು
56 ದೇಶಗಳಿಗೂ ಕೂಡ ದಾಳಿಯನ್ನು ಇಡುವಂತಹ ಉದ್ದೇಶದಿಂದ ಬರ್ತಾರಂತೆ. ಬಂದವರು ಅಂಗ, ವಂಗ, ಕಳಿಂಗ, ಕಾಂಬೋಜ, ಚೈದ್ಯ, ಮಗಧ ಈ ಎಲ್ಲ ರಾಷ್ಟ್ರಗಳನ್ನು ಮುತ್ತುತ್ತಾರೆ. ಅಲ್ಲಿರುವಂತಹ ಎಲ್ಲ ಅರಸರುಗಳನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡ್ಕೊಂಡು ಕೊನೆಗೆ ಬಂದು ಸೇರುವುದು ಮಾಳವ ದೇಶಕ್ಕೆ. ಮಾಳವ ದೇಶವನ್ನು ಆಳುತ್ತಾ ಇದ್ದವ ವಿಶಾಲರಾಯ. ವಿಶಾಲರಾಯಕನ ಆಸ್ಥಾನಕ್ಕೆ ಒಬ್ಬ ಆಳನ್ನು ಕಳುಹಿಸಿಕೊಡ್ತಾರಂತೆ ಈ ರಕ್ಕಸರು. ಆಗ ಬಂದಿರತಕ್ಕಂತಹ ದೌಷ್ಟ್ಯ, ಅದರ ಮೇಲೆ ತಂದೆಯ ಉತ್ತರದಾಯಿತ್ವ ನಮ್ಮ ಮೇಲೆ ಉಂಟು ಎನ್ನುವಂತಹ ಅಹಂಕಾರ. ಸ್ವರ್ಗವನ್ನೇ ಸೂರೆಗೊಂಡವ ತಮ್ಮ ಮಗ, ಅವನ ಮಕ್ಕಳು ನಾವು. ನಮ್ಮ ತಂದೆ ಸ್ವರ್ಗಕ್ಕೆ ಇವತ್ತು ಅಧಿಪತಿ. ಮೂರು ಲೋಕದಲ್ಲಿಯೂ ನಮ್ಮ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಇದ್ದರೆ ಭೂ ವ್ಯೋಮ ಪಾತಾಳ ತಮ್ಮದಾಗಬೇಕು ಎನ್ನುವಂತಹ ಉದ್ದೇಶ. ಹಾಗಾಗಿ ತಂದೆಯ ಪ್ರತಿನಿಧಿಗಳು ಎನ್ನುವ ರೂಪದಲ್ಲಿ ಈ ಬಕಬಲಾಕರು ಭರತ ವರ್ಷದಲ್ಲಿರುವಂತಹ ಎಲ್ಲ ದೇಶಗಳನ್ನು ಕೂಡ ಸುತ್ತಾಡ್ತಾರಂತೆ. ಅಲ್ಲಿರುವಂತಹ ಎಲ್ಲ ಅರಸು ಮಕ್ಕಳುಗಳನ್ನು ಕೂಡ ಸೋಲಿಸ್ತಾರೆ. ಕೊನೆಗೆ ಬಂದು ಸೇರಿರುವಂಥದ್ದು ಮಾಳವ ದೇಶ. ಮಾಳವ ದೇಶಕ್ಕೆ ಬಂದವರು ಅಲ್ಲಿ ಅರಸನಾದಂಥ ವಿಲಾಸರಾಯನಿಗೆ ತಾವು ಬಂದ ವರ್ತಮಾನವನ್ನು ತಿಳಿಸಿದಾಗ ವಿಷಯ ತಿಳಿದಂತಹ ವಿಲಾಸರಾಯನಿಗೆ ಕ್ರೋಧ ನೆತ್ತಿಗೇರುತ್ತದೆ. ಈಗ ಕೆಳಗಿಂದ ಜನ ಬರಲಿಕ್ಕೆ ಶುರು ಮಾಡಿದರೋ, ಹಾಗಿದ್ದರೆ ಅವರು ಏನು ಅಂತ ನಾವು ನೋಡಬೇಕು. ಹೇಳಿ ಕೇಳಿ ಧರ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆರ್ಯಾವರ್ತದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂತಹ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ದುಷ್ಟರಾದಂತಹ ರಕ್ಕಸರು ತೊಡಕನ್ನು ಉಂಟು ಮಾಡುತ್ತಾರೆ ಅಂತ ಇದ್ದರೆ ಅದನ್ನು ಬುಡದಿಂದಲೇ ನಾವು ಕಿತ್ತುಕೊಳ್ಬೇಕಾದಂಥ ಅಗತ್ಯ ಉಂಟು ಅಂತ ತಿಳ್ಕೊಂಡಂತಹ ವಿಲಾಸರಾಯ ತನ್ನ ಸೇನೆಯನ್ನು ಸಜ್ಜುಗೊಳಿಸಿಕೊಂಡು ಆ ರಕ್ಕಸರನ್ನು ಎದುರಿಸ್ತಾರೆ. ಅವರಿಬ್ಬರಿಗೂ ಯುದ್ಧ ಆಗುತ್ತದೆ. ಪರಿಣಾಮ ಬಂದೆ ಏನು
ವೈಶಾಲಿನಿಯ ತಂದೆ. ಮೊದಲೇ ಮಗಳು ಬಿಟ್ಟು ಹೋಗಿದ್ದಾಳೆ ಎನ್ನುವ ಚಿಂತೆಯಲ್ಲಿದ್ದಾನೆ. ಗಾಯದ ಮೇಲೆ ಬರೆ ಎಳೆದಾಗೆ ಈ ರಕ್ಕಸರಿಬ್ಬರು ಯುದ್ಧಕ್ಕೆ ಬಂದಿದ್ದಾರೆ ಎನ್ನುವ ವರ್ತಮಾನವನ್ನು ಕೇಳಿದಾಗ ಸಹಜವಾಗಿ ಅವನಿಗೆ ಸಿಟ್ಟು ಬಂತು. ಹಾಗಂತ ಬಲಶಾಲಿಗಳಾದಂಥ ರಕ್ಕಸರನ್ನು ಎದುರಿಸಬೇಕು ಅಂತ ಇದ್ದರೆ ತಾನೊಬ್ಬನೇ ಹೋಗುವುದಲ್ಲ, ತನ್ನ ಸೈನಿಕರನ್ನು ಸೇನಾಧಿಪತಿಗಳನ್ನೆಲ್ಲ ಸಜ್ಜುಗೊಳಿಸಿಕೊಂಡು ಅವರನ್ನು ಎದುರಿಸುವುದಕ್ಕೆ ಕಳುಹಿಸಿಕೊಡ್ತಾನಂತೆ. ಆದರೆ ಸೇನಾಧಿಪತಿಗಳ ಸಾಮರ್ಥ್ಯ ಅವರ ಎದುರಿನಲ್ಲಿ ನಡೆಯಲಿಲ್ಲ. ಅವನ ಮಹಾದಂಡ ನಾಯಕನಿಗೂ ಆ ಬಲಾಕನಿಗೂ ಯುದ್ಧ ಆಗ್ತದೆ, ಕಿರಿಯವನಿಗೂ. ಆ ಯುದ್ಧದಲ್ಲಿ ಬಲಾಕ ಇಡೀ ಸೈನ್ಯವನ್ನು ಸೋಲಿಸಿಬಿಡ್ತಾನೆ, ವಿಶಾಲರಾಯನ ಸೈನ್ಯವನ್ನು. ಈಗ ಸುಮ್ಮನೆ ಇದ್ದರೆ ಆಗುವುದಿಲ್ಲ ಅಂತ ಹೇಳಿ ಅವನೇ ರಥವೇರಿಕೊಂಡು ವಿಶಾಲರಾಯ ಯುದ್ಧಕ್ಕೆ ಹೋಗ್ತಾನೆ. ಅವನನ್ನು ಹಿರಿಯವನಾದಂಥ ಬಕ, ಬಕಾಸುರ ಅಂತ ಹೇಳಿ ಇಟ್ಕೊಳ್ಳಿ, ಬಕಾಸುರ ಬಲಾಕಾಸುರ, ಈ ಬಕಾಸುರ ವಿಶಾಲರಾಯನನ್ನು ಎದುರಿಸ್ತಾನೆ. ಇವರಿಬ್ಬರಿಗೂ ಯುದ್ಧ ಆಗುತ್ತದೆ. ಯುದ್ಧ ಆಗುವಾಗ ಕಾಲು ಕರೆದುಕೊಂಡು ಜಗಳಕ್ಕೆ ಬಂದಿದ್ದೀರಿ ರಕ್ಕಸರು, ನೀವು, ನಿಮಗೆ ನಾವೇನು ಮಾಡಿದ್ದಿಲ್ಲ, ಯಾವತ್ತೂ ನಿಮ್ಮದಾದಂತಹ ದ್ವೇಷ ಇದ್ದರೆ ಅದು ದೇವತೆಗಳಲ್ಲಿ, ಅದು ಬಿಟ್ಟು ನಮ್ಮಲ್ಲಿ, ನರರಾಜರುಗಳಾದಂತಹ ನಮ್ಮಲ್ಲಿ ಯುದ್ಧಕ್ಕೆ ನೀವು ಬರಬೇಕಾಗಿದ್ದರೆ ಯಾವ ಉದ್ದೇಶದಿಂದ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾನಂತೆ. ಆಗ ಆ ಬಕ್ಕ ಹೇಳ್ತಾನೆ, ಯುದ್ಧಕ್ಕೆ ಬರಬೇಕು ಅಂತ ಇದ್ದರೆ, ಜಗಳ ಮಾಡಬೇಕು ಅಂತ ಇದ್ದರೆ ನಮಗೆಲ್ಲ ಕಾರಣ ಬೇಕಾಗಿಲ್ಲ, ನಮ್ಮ ಸಾಮರ್ಥ್ಯವನ್ನು ನಿಮ್ಮ ಮೇಲೆ ಹೇರುವುದು ನಮ್ಮ ಉದ್ದೇಶ ಮಾತ್ರ ಅಲ್ಲ, ಸೋಲನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ನೀವು ಕೊಡುವುದಾಗಿದ್ದರೆ, ನಮಗೆ ಶರಣಾಗುವುದಿದ್ದರೆ ಆಮೇಲೆ ನಿಮ್ಮನ್ನೇನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಕ್ಷತ್ರಿಯ ಅಲ್ವಾ ವಿಶಾಲರಾಯ ಹೇಳ್ತಾನೆ, ನಿಮಗೆಲ್ಲ ಶರಣಾಗುವಂತಹ ವ್ಯಕ್ತಿತ್ವ ನಮ್ಮದಲ್ಲ, ನಾವೊಂದು ವೇಳೆ ಕಪ್ಪ ಕಾಣಿಕೆ ಕೊಡುವುದಿದ್ದರೆ ಅದು ವಂಶಜರಾದಂತಹ ಚಕ್ರವರ್ತಿಗಳಿಗೆ, ಅಯೋಧ್ಯೆಗೆ ಮಾತ್ರ ನಾವು ಕಪ್ಪ ಕಾಣಿಕೆ ಕೊಡುವುದು, ಅದು ಬಿಟ್ಟರೆ ಬೇರೆ ಯಾರನ್ನು ಕೂಡ ನಮ್ಮಿಂದ ಮೇಲೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲದ ಹಾಗೆ ಹೋಗಿ ಅಂತ ಹೇಳಿ ಅವನನ್ನು ಎಚ್ಚರಿಸ್ತಾನಂತೆ. ಬಕ ಕೇಳುವುದಿಲ್ಲ, ಅವರಿಗೆ ಯುದ್ಧ ಆಗುತ್ತದೆ. ಯುದ್ಧದ ಪರಿಣಾಮ ಏನು ಎನ್ನುವುದನ್ನು ಒಂದು ವಿರಾಮದ ಬಳಿಕ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ವಿಶಾಲರಾಯ ಮತ್ತು ಬಲಾಕ, ಬಕ ಬಲಾಕರಿಗೆ ಯುದ್ಧ ಆಗುತ್ತದೆ. ಯುದ್ಧದ ಪರಿಣಾಮ ನಿರೀಕ್ಷಿತವೇ, ಯಾಕಂದರೆ ರಕ್ಕಸರ ಸಾಮರ್ಥ್ಯದ ಎದುರಿನಲ್ಲಿ ಕೇವಲ ಮನುಷ್ಯನಾಗಿರತಕ್ಕಂಥ ವಿಲಾಸರಾಯನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಮಯ ಬಂದರೆ ರಕ್ಕಸರು ಮಾಯಾವಿದ್ಯೆಗಳನ್ನು ಕೂಡ ಮಾಡಲಿಕ್ಕೆ ಶಕ್ತರಿದ್ದಾರೆ. ಹಾಗಾಗಿ ಅವರ ಎದುರಿನಲ್ಲಿ ಕ್ಷುದ್ರ ಸಿದ್ಧಿಗಳನ್ನು ವಶಪಡಿಸಿಕೊಂಡಿರುವಂಥ ಅವನ ಎದುರಿನಲ್ಲಿ ಯುದ್ಧ ಮಾಡುವುದಕ್ಕೆ ಕೈ ಸಾಗದೆ ಆ ವಿಶಾಲರಾಯ ಮತ್ತು ಅವನ ಇಡೀ ಸೈನ್ಯ ಸೋತು ಹೋಗ್ತದಂತೆ. ಸೋತಂತಹ ವಿಶಾಲರಾಯನನ್ನು ಹೆಡೆಮುರಿ ಕಟ್ಟಿ ಅವನದೇ ಸೆರೆ ಮನೆಗೆ ಅವನನ್ನು ಹಾಕಿಬಿಡ್ತಾರೆ. ಇವರು ಅವನದೇ ಸೆರೆ, ಅವನದೇ ರಾಜ್ಯ, ಅಲ್ಲಿ ಅವನ ಸೆರೆಯಲ್ಲಿ ಅವನನ್ನು ಹಾಕಿ ಊರನ್ನೆಲ್ಲ ಸೂರೆ ಮಾಡಿಕೊಂಡು ಆ ರಾಜ್ಯವನ್ನು ಬಿಟ್ಟು ಹೋಗ್ತಾರಂತೆ. ಈಗ ಸೆರೆಯಲ್ಲಿದ್ದಾನೆ ವಿಶಾಲರಾಯ. ವರ್ತಮಾನ ಇಡೀ ಊರಿಗೆ ಹರಡುತ್ತದೆ, ಹೋಗಿ ಹೋಗಿ ಅಯೋಧ್ಯೆಗೂ ಈ ವರ್ತಮಾನ ಬಂತು. ಧನುಜರ್ಮಾದಿಯನ್ನು ವೀಕ್ಷಿಸಿದ ಅವೀಕ್ಷಿತ ಅನುಜರರ ಮುಖದಿಂದ ತಿಳಿಯುತ್ತ ಮುರಿದು ಸೇನೆಯ ನರಗಿ ಮಾಳವ ಊರಿಗೆ ಮುರವಂಟ ಕಾರಣ ಕೇಳೇನು
ರಾಕ್ಷಸ ಸಹೋದರರ ಎದುರಿನಲ್ಲಿ ಸೋತು ಸೆರೆಯಾಗಿರತಕ್ಕಂಥ ವರ್ತಮಾನ ವಿಶಾಲರಾಯನದ್ದು. ಬೇರೆ ಬೇರೆ ಕಡೆ ಅದು ಪ್ರಚಾರ ಆಗುತ್ತದೆ. ಅಯೋಧ್ಯೆಗೂ ಆ ವರ್ತಮಾನ ಮುಟ್ಟುತ್ತದೆ. ಅಯೋಧ್ಯೆಯಲ್ಲಿ ಅವೀಕ್ಷಿತ ಈ ವರ್ತಮಾನವನ್ನು ಕೇಳ್ತಾನೆ. ಮೊದಲೇ ತನ್ನಿಂದ ಅನ್ಯಾಯ ಆಗಿದೆ ಅವರಿಗೆ. ವಧುವಾದಂತಹ ವೈಶಾಲಿಯನ್ನು ವರಿಸದೆ ಬಂದದ್ದು ಅವನಿಗೆ ನೋವು. ಈಗಿರತಕ್ಕಂತಹ ಪರಿಸ್ಥಿತಿಯಲ್ಲಿ ರಕ್ಕಸರಿಂದಾಗಿ ಸೋತಂತಹ ವಿಶಾಲರಾಯನನ್ನು ರಕ್ಷಣೆ ಮಾಡುವವರು ಯಾರು? ಇದೊಂದು ಒಳ್ಳೆಯ ಸಂದರ್ಭ ಅಂತ ತಿಳ್ಕೊಂಡು ಅವೀಕ್ಷಿತ ತಡ ಮಾಡದೆ ತನ್ನ ಮೂಲಬಲವನ್ನು ಸೇರಿಸಿಕೊಂಡು ಮಾಳವ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾನಂತೆ. ಮಾಳವ ದೇಶಕ್ಕೆ ಅವನು ಹೋಗುವುದಕ್ಕೂ ಅಲ್ಲಿ ಎಲ್ಲ ಛಾನಾಹಾನಿ ಮಾಡಿ ಈ ರಕ್ಕಸರಿಬ್ಬರು ಹೊರಡುವುದಕ್ಕೂ ಸರಿಯಾಯಿತು. ಅವರಿಬ್ಬರು ಕೂಡ ಮುಖಾಮುಖಿ ಆಗ್ತಾರೆ. ಆ ರಕ್ಕಸರ ಬಲವನ್ನು ಏಕಾಂಗಿಯಾಗಿ ಅವೀಕ್ಷಿತ ಎದುರಿಸ್ತಾನಂತೆ. ಘೋರವಾದಂತಹ ಸಂಗ್ರಾಮ ಆಗ್ತದೆ. ಬಕ ಮತ್ತು ಬಲಾಕ ಇಬ್ಬರೂ ಕೂಡ ಸೇರಿಕೊಂಡು ಅವೀಕ್ಷಿತನ ಮೇಲೆ ದಾಳಿ ಮಾಡ್ತಾರೆ. ಅವೀಕ್ಷಿತ ಸಕಲ ವಿದ್ಯಾಪಾರಂಗತ, ಧನುರ್ವಿದ್ಯೆಯಲ್ಲಿ ಎತ್ತಿದ ಕೈಯವ. ಹಾಗಾಗಿ ಎಷ್ಟೇ ಮಂದಿ ಬಂದರೂ ಕೂಡ ಹೋರಾಡುವಂತಹ ಕೈಚಳಕ, ಚೌಷಷ್ಠಿ ಕಳೆ ಅವನಿಗೆ ಗೊತ್ತಿರುವುದರಿಂದ ಇವರ ಕೈ ಅವನ ಎದುರಿನಲ್ಲಿ ಸಾಗಲಿಲ್ಲ. ರಕ್ಕಸರು ಯಾವ ಯಾವ ಅವರ ಸಿದ್ಧಿಯನ್ನು ಪ್ರಯೋಗ ಮಾಡಿದರೋ ಅದಕ್ಕೆಲ್ಲಕ್ಕೂ ಕೂಡ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ತಾನು ಮಹಾವೀರ ಎನ್ನುವುದನ್ನು ಶ್ರುತಪಡಿಸಿದ್ದಾನೆ ಅವೀಕ್ಷಿತ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಕಾಳಗ ಆಗ್ತಾ ಆಗ್ತಾ ಕೊನೆಗೆ ರಕ್ಕಸರ ಕೈ ಸಾಗಲಿಲ್ಲ, ಅವೀಕ್ಷಿತನ ಕೈ ಮೇಲಾಯಿತು. ಇಬ್ಬರೂ ಯುವಕರನ್ನು, ಆ ರಾಕ್ಷಸ ವೀರರನ್ನು ತಲೆ ಕಡಿತಾನಂತೆ. ಬಕನೂ ಸತ್ತ, ಬಲಾಕನೂ ಸತ್ತ. ಅವರಿಬ್ಬರು ಸಾಯಬೇಕು ಅಂತ ಇದ್ದರೆ ಉಳಿದ ರಕ್ಕಸರು ದಿಕ್ಕಾಪಾಲಾಗಿ ಓಡಿಬಿಟ್ಟಿದ್ದಾರೆ. ಈಗ ರಾಜ್ಯ ಸಂಕಷ್ಟ ಮುಕ್ತವಾಯಿತು. ವಿಶಾಲರಾಯನ ಪ್ರಜೆಗಳಿಗೆ ಬಹಳ ಸಂತೋಷ ಆಗ್ತದೆ. ಅವೀಕ್ಷಿತ ಸೆರೆಮನೆಯ ಕಡೆಗೆ ಹೋಗ್ತಾನೆ. ಸೆರೆಮನೆಯಲ್ಲಿ ಬಂದಿಯಾಗಿರತಕ್ಕಂಥ ವಿಶಾಲರಾಯನನ್ನು ಸೆರೆ ಬಿಡಿಸಿ ಹೊರಗೆ ಕರ್ಕೊಂಡು ಬರ್ತಾನಂತೆ. ಬಹಳ ಸಂತೋಷ ಆಗ್ತದೆ ವಿಶಾಲರಾಯನಿಗೆ. ಬಂದವ ಅವೀಕ್ಷಿತ ಅಂತ ತಿಳಿದ ಮೇಲೆ ಮತ್ತೂ ಸಂತೋಷ ಆಗ್ತದೆ. ಯಾಕಂದರೆ ಮೊದಲು ಪಣವನ್ನು ಗೆದ್ದವ, ಮತ್ತೆ ಅವನನ್ನು ನೋಡುವ ಹಾಗಾಯಿತು. ಅವನನ್ನು ಒಂದು ಸಲ ನಾನು ಸೆರೆಮನೆಯಲ್ಲಿ ಹಾಕಿದೆ, ಈಗ ನನ್ನನ್ನು ಸೆರೆಮನೆಯಿಂದ ಬಿಡಿಸಿ ಮಹದುಪಕಾರವನ್ನು ಮಾಡಿದ್ದಾನೆ ಅಂತ ತಿಳ್ಕೊಂಡು ಅವನನ್ನು ಬಹಳ ಹೊಗಳುತ್ತಾನಂತೆ. ತನುಜರುಳಿಯಲ್ಲಿ ಕಾಗಲವೀಕ್ಷಿತ ಜನಪನನು ಸೆರೆ ಬಿಡಿಸಿ ವಿನಯದಿ ಮಣಿಯಲಾತನ ಪೊಗಳುತ್ತನು ಭೂಪತೋಷದಲ್ಲಿ ಎಲೆ ಕುಮಾರನೇ ನಿನ್ನ ದೇಸೆಯಿನ್ ಒಳಿಯತಾಣಯ ಮಾನ ಪ್ರಾಣಗಳ ಕುಮಾರ ಅವೀಕ್ಷಿತ ಬಿಡಿಸಿ ಈಗ ಬಂದಿರುವಂತಹ ಸಂಕಷ್ಟವನ್ನು ದೂರ ಮಾಡಿದ್ದಾನೆ ಎನ್ನುವುದರಿಂದ ತುಂಬ ಸಮಾಧಾನವಾಗಿದೆ ವಿಲಾಸರಾಯನಿಗೆ. ಅವನು ಹೇಳ್ತಾನಂತೆ, ಮಗನೇ, ನಿನ್ನಿಂದಾಗಿ ನನ್ನ ಮಾನಪ್ರಾಣಗಳು ಉಳಿಯಿತು. ಒಂದು ರೀತಿಯಲ್ಲಿ ಪುನರ್ಜನ್ಮ ಆಯಿತು ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿರುವಂತಹ
ವೀರರನ್ನೆಲ್ಲ ಸದೆಬಡಿದು ನಮ್ಮ ಮಾಳವ ದೇಶಕ್ಕೆ ಬಂದದ್ದು ಆ ರಕ್ಕಸರಿಬ್ಬರು. ಅವರು ನೋಡುವಾಗಲೇ ಹೆದರಿಕೆ ಆಗ್ತದೆ, ಯಾರೂ ಕೂಡ ಅವರ ಎದುರಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಆದಷ್ಟು ಪ್ರತಿಭಟನೆಯನ್ನು ಮಾಡಿದೆ, ಕೈ ಸಾಗದೆ ನನ್ನನ್ನು ಕಾರಾಗೃಹದಲ್ಲಿ ಹಾಕಿದ್ದಾರೆ. ನನ್ನನ್ನು ಕಾರಾಗೃಹದಲ್ಲಿ ಹಾಕಿದ್ದು ದೊಡ್ಡದಲ್ಲ, ನಮ್ಮ ರಾಜ್ಯವನ್ನೇ ಸರ್ವನಾಶ ಮಾಡುವುದಕ್ಕೆ ಹೊರಟಿದ್ದರು ಆ ರಕ್ಕಸರು. ಅಂಥದ್ದನ್ನು ತಪ್ಪಿಸಿದ್ದಿ ನೀನು. ಆದ್ದರಿಂದ ಒಂದು ರೀತಿಯಲ್ಲಿ ಅಪದ್ಬಾಂಧವನಾಗಿ ಒದಗಿ ಬಂದಿರತಕ್ಕಂಥ ನಿನಗೆ ಎಷ್ಟು ಧನ್ಯವಾದವನ್ನು ಹೇಳಿದರೂ ಸಾಲದು ಅಂತ ಹೇಳಿ ವಿಲಾಸರಾಯ ಹೇರಬೇಕಾಗಿದ್ದರೆ ಅವೀಕ್ಷಿತ ಹೇಳ್ತಾನಂತೆ, ಮಹಾರಾಜರೇ, ನನ್ನಿಂದ ನೀವು ಉಪಕೃತರಾದದ್ದಲ್ಲ, ಬಹುಶಃ ಬಹಳ ದೊಡ್ಡ ಅಪರಾಧವನ್ನು ನಿಮಗೆ ನಾನು ಮಾಡಿದ್ದೇನೆ. ಯಾಕಂದರೆ ನಿಮ್ಮ ಮಗಳಾದಂಥ ವೈಶಾಲಿನಿಯನ್ನು ಪಣದಲ್ಲಿ ನಾನು ಗೆದ್ದದ್ದರೂ ಕೂಡ ಆಮೇಲೆ ನಡೆದಂತಹ ಘಟನೆಯಿಂದಾಗಿ ರೋಸಿ ಹೋಗಿ ನಾನು ತಿರಸ್ಕಾರ ಮಾಡಿದ್ದೆ. ಅವಳ ಮನಸ್ಸಿಗೆಷ್ಟು ನೋವಾಗಿದೆಯೋ ಗೊತ್ತಿಲ್ಲ. ನಿಮಗೆ ತಂದೆಯಾಗಿ ಕನ್ಯಾಪಿತ್ರವಾಗಿ ನಿಮಗೆಷ್ಟು ಕಷ್ಟ ಆಗಿದೆ ಅಂತಲೂ ನಾನು ಊಹಿಸಬಲ್ಲೆ. ನಿಮಗಿಬ್ಬರಿಗೂ ಅನ್ಯಾಯವನ್ನು ಮಾಡಿ ಅಪರಾಧಿಯ ಸ್ಥಾನದಲ್ಲಿ ನಾನಿರುವುದು, ಆದ್ದರಿಂದ ನನ್ನನ್ನು ನೀವು ಕ್ಷಮಿಸಬೇಕು. ಈಗ ನಾನು ಬಂದಿರುವುದು ಕೇವಲ ನಿಮ್ಮ ಬಿಡುಗಡೆಗೆ ಮಾತ್ರವಾಗಿ ಅಲ್ಲ, ಹಿಂದೆ ನಾನು ಮಾಡಿದಂಥ ಅಪರಾಧದ ಪರಿಮಾರ್ಜನೆಗೋಸ್ಕರವಾಗಿಯೂ ಕೂಡ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಏನು ಪರಿಮಾರ್ಜನೆ ಅಂತ ಅವ ಕೇಳಿದರೆ ಬೇರೇನೂ ಅಲ್ಲ, ಆ ವೈಶಾಲಿನಿ ನನ್ನನ್ನು ಬಯಸಿದ್ದಳು, ವಿವಾಹ ಪೂರ್ವದಲ್ಲಿ ನಾನು ಕೂಡ ಅವಳನ್ನು ಭೇಟಿಯಾಗಿ ಅವಳ ರೂಪಾತಿಶಯಕ್ಕೆ ನಾನು ಕೂಡ ಮರುಳಾಗಿದ್ದೆ, ಅದೇನೋ ಒಂದು ದುರ್ಘಟನೆ ನಡೆದು ನಮ್ಮನ್ನು ಬೇರೆ ಮಾಡಿತ್ತು, ಈಗ ಎಲ್ಲವೂ ಕೂಡ ಸರಿಯಾಗಿದೆ, ಹಾಗಾಗಿ ಎಲ್ಲಿದ್ದಾಳೆ ವೈಶಾಲಿನಿ, ನಾನು ಅವಳನ್ನು ಮದುವೆಯಾಗುವುದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ಅವ ಹೇಳ್ತಾನಂತೆ. ಆಗ ವಿಲಾಸರಾಯ ಹೇಳ್ತಾನೆ, ಅಯ್ಯ, ಮಿಂಚಿ ಹೋದ ಕಾರ್ಯ ಇದು, ನೀನು ಬಹಳ ತಡ ಮಾಡಿ ಬಂದೆ, ಇನ್ನೆಲ್ಲಿಯ ವೈಶಾಲಿನಿ, ಅವಳನ್ನು ನಾನೂ ನೋಡುವ ಹಾಗಿಲ್ಲ, ಯಾಕಂದರೆ ನೀನು ತಿರಸ್ಕರಿಸಿದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಎಲ್ಲವನ್ನು ಬಿಟ್ಟು ವೈರಾಗ್ಯ ಭಾವನೆಯಿಂದ ಅರಣ್ಯದಲ್ಲಿ ತಪಸ್ಸನ್ನು ಆಚರಿಸ್ತಾನಂತ ಹೋಗಿದ್ದಾಳೆ ನನ್ನ ಮಗಳು, ನನ್ನ ಮಾತನ್ನು ಕೇಳಲಿಲ್ಲ, ಈಗ ಹೇಗಿದ್ದಾಳೋ ಗೊತ್ತಿಲ್ಲ, ಅಂಥ ವಿರಾಗಿಣಿಯಾಗಿರತಕ್ಕಂಥ ವೈಶಾಲಿನಿಯನ್ನು ನಾನೆಲ್ಲಿಂದ ತರಲಿ, ಹಾಗಾಗಿ ನಿನ್ನ ಕೋರಿಕೆಯನ್ನು ಈಡೇರಿಸುವಂಥ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಮಾತಾಡ್ತಾನಂತೆ. ಆ ಮಾತನ್ನು ಕೇಳಿ ಅವೀಕ್ಷಿತ ಕೇಳಿ ಮನದುಳಗಮಿದು ಗುಡವ ತಾಳು ತಿಂದನು, ಕೇಳಿ ಮನದೊಳಗಮಿತದು ಗುಡವ ತಾಳುತ ಇಂದನು, ನಿಮ್ಮ ಕುವರಿಯೋ ಬಾಳ ಕೆಡಿಸಿದ ಪಾಪಿ ಎನಗಿದು ಶಾಸ್ತಿಯಾಗಿರಲಿಯೇ, ನಿಮ್ಮ ಕುವರಿಯ ಬಾಳ ಕೆಡಿಸಿದ ಪಾಪಿ ಎನಗಿದು ಶಾಸ್ತಿಯಾಗಿರಲಿ, ಬಾಲಿಯರು ಶೋಧಿಸುತ್ತ ತರದಿರೆ ಬಾಳಿನುದ್ದಕ್ಕೂ ಮದುವೆಯಾಗೆನು, ಜಾಲ ಮಾತಲ್ಲೆನು ತಂದ್ರೆ ಪಣಿಗೆ ನಮಿಸಿ ಬೀಳ್ಗೊಂಡ, ಜಾಲ ಮಾತಲ್ಲ ಏನು ತಂದ್ರೆ ಪನಿಗೆ ನಮಿಸಿ ಬೀಳ್ಗೊಂಡ, ದುಗುಡವ ತಾಳು ತವೀಕ್ಷಿತ ಮಹಾರಾಜನ ಮಾತನ್ನು ಕೇಳಿದಂತಹ ಅವೀಕ್ಷಿತನಿಗೆ ಬಹಳ ನಿರಾಶೆ ಆಯಿತು. ಅನಿರೀಕ್ಷಿತವಾದಂತಹ ವರ್ತಮಾನ ಅದು. ಹೇಗೆ ಹುಡುಕಿಕೊಂಡು ತಾನಾಗಿ ಬರುವುದು ಮಾಳವ ದೇಶಕ್ಕೆ ಅಂತ ಒಂದು ಮುಜುಗರ ಇತ್ತು ಅವನಿಗೆ. ಅದಕ್ಕೊಂದು ನೆಪ ಸಿಕ್ಕಿತ್ತು. ಈ ರಕ್ಕಸರಿಂದ ಬಿಡುಗಡೆಯನ್ನು ಮಾಡುವುದಕ್ಕೋಸ್ಕರವಾಗಿ ಬಂದು ವೈಶಾಲಿಯನ್ನು ಸಂಧಿಸಬಹುದು ಅಂತ ಅವನ ಉದ್ದೇಶವಿತ್ತು. ಆದರೆ ಇಲ್ಲಿ ಬಂದಾಗ ವೈಶಾಲಿನಿ ರಾಜ್ಯವನ್ನು ಬಿಟ್ಟು ಹೋಗಿದ್ದಾಳೆ, ತಪಶ್ಚರ್ಯೆಯನ್ನು ಆಚರಿಸ್ತಾ ಇದ್ದಾಳೆ ಎನ್ನುವಂಥ ವರ್ತಮಾನವನ್ನು ಕೇಳಿ ಅವನಿಗೆ ಬಹಳ ನಿರಾಶೆ ಆಯಿತಂತೆ. ಅವ ಹೇಳ್ತಾನೆ, ಸ್ವಾಮಿ, ನಾನು ಅಪರಾಧವನ್ನು ಮಾಡಿದೆ, ನಾನು ಮಾಡಿದ ಅಪರಾಧಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಆಯಿತು ನನಗೆ. ನನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ರೀತಿಯಲ್ಲಿ ತನ್ನನ್ನೇ ಮನಸ ಒರೆಸಿ ನಾಚಿಕೆ ಬಿಟ್ಟು ನನ್ನನ್ನು ಮದುವೆಯಾಗುವಂತೆ ಹೇಳಿದಂತಹ ಹುಡುಗಿಯನ್ನು
ಆ ಹೊತ್ತಿಗೆ ತಿರಸ್ಕರಿಸಿದೆ. ಅದು ಒಂದು ರೀತಿಯಲ್ಲಿ ನನ್ನ ಅಹಂಭಾವ. ಅವಳ ಭಾವ ಏನು ಅಂತ ತಿಳಿಯದೆ ನಾನು ನನಗೆ ಬೇಕಾದ ಹಾಗೆ ವರ್ತಿಸಿದೆ. ಅದರ ಪರಿಣಾಮ ಇವತ್ತು ನಾನು ಅನುಭವಿಸಿದ ಹಾಗಾಯಿತು. ಏನೂ ಬೇಡ ಅಂತ ಅವಳು ನಿರ್ಮೋಹದಿಂದ ಹೊರಟು ಹೋಗಿದ್ದಾಳೆ ಅರಣ್ಯಕ್ಕೆ. ಆದರೆ ಅವಳ ಕುರಿತಾದಂಥ ಆಕರ್ಷಣೆ ಹೆಚ್ಚಾಗಿ ಇವತ್ತು ಅವಳು ಸಿಗ್ತಾಳೆ ಅಂತ ನಾನು ಬಂದರೆ ಅವಳು ಇಲ್ಲ ಎನ್ನುವಂಥ ವರ್ತಮಾನವನ್ನು ನೀವು ಹೇಳಿದ್ರಲ್ಲ, ಇದು ನಾನು ಮಾಡಿದ ಅಪರಾಧಕ್ಕೆ ಸರಿಯಾದಂತಹ ಶಿಕ್ಷೆ ನನಗಾದ ಹಾಗಾಯಿತು. ಸರಿ, ಇನ್ನು ಈ ಜೀವಮಾನದಲ್ಲಿ ವಧು ವೈಶಾಲಿನಿಯನ್ನು ಬಿಟ್ಟರೆ ನಾನು ಬೇರೆ ಯಾರನ್ನೂ ಕೂಡ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಮದುವೆ ಆಗಬೇಕು ಅಂತ ಇದ್ದರೆ ಎಲ್ಲಿದ್ದರೂ ಕೂಡ ಅವಳನ್ನು ಹುಡುಕಿ ಅವಳನ್ನು ಪರಿಗ್ರಹಿಸ್ತೇನೆ. ಅದಾಗದೇ ಇದ್ದರೆ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ನಾನು ಉಳಿಯುತ್ತೇನೆ ಅಂತ ಹೇಳಿ ದುಮ್ಮಾನದಿಂದ ಅವನು ಹೊರಟು ಅಯೋಧ್ಯೆಯನ್ನು ಸೇರ್ತಾನಂತೆ. ಅವನನ್ನು ಕಳುಹಿಸಿಕೊಟ್ಟು ವಿಶಾಲರಾಯ ಅವನು ಚಿಂತೆಯಲ್ಲಿಯೇ ಕಾಲ ಕಳೆಯುತ್ತಾನೆ. ಈಗ ಯಕ್ಷಸ್ಪಂದನದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಪಟ್ಲ ಗಾನಯಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ಮನೆಗೆ ಮರಳಿದ್ದಾನೆ. ಈ ಕಡೆ ದೃಢಕೇಶ ಓಲಗವನ್ನು ಕೊಟ್ಟಿದ್ದಾನೆ. ತನುಜರನು ಕುಲಿಗೀದ ಮನುಜನ ಹರರ ಉಡಿಸಿದ ಸೇಡ ತೀರ್ಚಿವೆನಿತ ಬೊಬ್ಬಿರಿ ತನ್ನ ಮಕ್ಕಳಾದಂತಹ ಬಕಬಲಾಕರು ಪ್ರಪಂಚಯಾನಕ್ಕಾಗಿ ಹೊರಟಿದ್ದಾರೆ ದಿಗ್ವಿಜಯಕ್ಕೋಸ್ಕರವಾಗಿ. ಅವರು ಯಾವಾಗ ಮರಳಿ ಬಂದಾರು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಂತೆ ದೃಢಕೇಶ. ಆದರೆ ಎಷ್ಟು ಸಮಯವಾಗಿದ್ದರೂ ಕೂಡ ಹೋದ ಇಬ್ಬರೂ ಮಕ್ಕಳು ಕೂಡ ಕಾಣುವುದಿಲ್ಲ ಅಂತಾದಾಗ ಒಂದು ರೀತಿಯಲ್ಲಿ ಅವನಿಗೆ ದಿಗಿಲಾಗುತ್ತದೆ. ಹಾಗೆ ಯೋಚನೆ ಮಾಡಬೇಕು ಅಂತ ಇದ್ದರೆ ಅವನ ಚಾರಕರು ಬಂದು ವರ್ತಮಾನವನ್ನು ಕೊಡ್ತಾರೆ. ಅವರಿಬ್ಬರೂ ಕೂಡ ದಿಗ್ವಿಜಯವನ್ನು ಮಾಡಿದ್ದಾರೆ, ಬೇಕಾದಷ್ಟು ತಮ್ಮ ಪೌರುಷವನ್ನು ತೋರಿಸಿದ್ದಾರೆ, ಎಲ್ಲವರನ್ನು ಕೂಡ ಸೋಲಿಸಿಕೊಂಡು ಕೊನೆಗೆ ಮಾಳವ ದೇಶಕ್ಕೆ ಹೋದಾಗ ದೊರೆ ವಿಶಾಲರಾಯರೊಟ್ಟಿಗೆ ಯುದ್ಧ ಆಗಿ ಅವನನ್ನು ಸೆರೆಮನೆಗೆ ತಲ್ಲಿ ಇನ್ನೇನು ಹೊರಡಬೇಕು ಅಂತ ಇದ್ದಾಗ ಅಯೋಧ್ಯೆಯ ರಾಜಕುಮಾರ ಅವೀಕ್ಷಿತ ಬಂದು ಅವರಿಬ್ಬರನ್ನು ಕೊಂದುಬಿಟ್ಟಿದ್ದಾನೆ. ಈ ವರ್ತಮಾನವನ್ನು ಕೇಳಿದಂತಹ ದೃಢಕೇಶನಿಗೆ ಒಂದೇ ಸಲ ಸಿಡಿಲು ಅಪ್ಪಳಿಸಿದ ಹಾಗಾಯಿತಂತೆ. ಪುತ್ರಶೋಕದ ವೇದನೆ ಉಂಟಾಯಿತು. ಮರುಕ್ಷಣದಲ್ಲಿ ಸಿಟ್ಟು ಬಂತು. ಕೊಂದವ ಯಾರು ಅವೀಕ್ಷಿತನೋ ಆ ನರಗುರಿಯನ್ನು ನಾನು ಬಿಡುವುದಿಲ್ಲ, ಅವನನ್ನು ಎಲ್ಲಿದ್ದರೂ ಕೂಡ ಹುಡುಕಿ ಅವನು ಕೊಂದು ಕಳೆಯುತ್ತೇನೆ ಅಂತ ಹೊರಡಬೇಕು ಅಂತ ಇದ್ದರೆ ಬಂದಂತಹ ಚಾರಕ ಒಂದು ಹೊಸ ಸುದ್ದಿ ಉಂಟು ಮಹಾರಾಜರೇ ಅಂತ ಹೇಳಿದ. ಮಕ್ಕಳು ಅಳಿದರು ಎನ್ನುವಂತಹ ಒಂದು ನಿಮಗೆ ವೇದನೆ ಇದ್ದರೂ ಕೂಡ ಅದರ ಎಡೆಯಲ್ಲಿ ನಿಮಗೆ ಸಂತೋಷ ತರುವ ಒಂದು ವರ್ತಮಾನ ಉಂಟು ನನ್ನಲ್ಲಿ, ಹೇಳೋ ಬೇಡೋ ಅಂತ ಅರ್ಧದಲ್ಲಿ ಇಟ್ಟವ. ಅದನ್ನು ಕೇಳಿದಾಗ ಇವನಿಗೆ ಕುತೂಹಲ ಉಂಟಾಯಿತು ದೃಢಕೇಶನಿಗೆ. ಏನಂತಹ ವರ್ತಮಾನ? ಒಂದು ಹೊಸ ವಿಚಾರವನ್ನು ಹೇಳ್ತಾನೆ. ಕಾಡಮರದ ಬುಡನಿ ಇರುವಳೋರ್ವ ಗಾಢ ಕೇಳುವ ತಪ್ಪದೆ ಇಳುವಳೋರ್ವಳ್ ಗಾಢ ಕೇಳುವೆ ತಪದೆ ಇರುವಳೋರ್ವಳ್ ಗಾಢ ಚೆಲುವೆ ತಪದೇ
ಬುಡದಿ ತಪದಿ ಚಿಲುವೆ ಮರದ ಬುಡದಿ ತಪದಿ ಮಹಾರಾಜರೇ, ನಾವು ಕಾಡಿನಲ್ಲಿ ತಿರುಗಾಡಬೇಕಾಗಿದ್ದರೆ ಒಂದು ವಿಶೇಷವನ್ನು ಕಂಡಿದ್ದೇವೆ. ಏನದು ವಿಶೇಷ ಅಂತ ಕುತೂಹಲದಿಂದ ಪ್ರಶ್ನೆ ಮಾಡ್ತಾನೆ ದೃಢಕೇಶ. ಬೇರೇನೂ ಅಲ್ಲ, ನೀವು ಸ್ವರ್ಗಲೋಕದಲ್ಲಿದ್ದೀರಿ, ಸ್ವರ್ಗದಲ್ಲಿ ಬೇಕಾದಷ್ಟು ಸಂಪತ್ತು ಉಂಟು, ಕಣ್ಣಿಗೆ ಮುದವನ್ನು ನೀಡುವಂಥ ಸಾಕಷ್ಟು ದೃಶ್ಯಗಳುಂಟು, ಮತ್ತು ಅತ್ಯಂತ ಸುಂದರಿಯರಾದಂಥ ಸ್ತ್ರೀಯರಿದ್ದಾರೆ. ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಚಿ, ಮಂಜುಘೋಷೆ, ಬೇರೆ ಬೇರೆ ರೀತಿಯ ಸೌಂದರ್ಯವನ್ನು ಈ ಹೆಂಗಳಿರಲ್ಲಿ ನೋಡುವುದಕ್ಕೆ ಸಾಧ್ಯ ಇದೆ. ಆದರೆ ಸ್ವಾಮಿ, ಅವರೆಲ್ಲರನ್ನೂ ಮೀರಿಸಿದಂತಹ ಒಂದು ಚೆಲುವಿಕೆಯನ್ನು ಆ ವನಮಧ್ಯದಲ್ಲಿ ನಾವು ಕಂಡಿದ್ದೇವೆ. ಹೌದಾ? ರಂಭಾದಿನಾರಿಯರನ್ನೂ ಮೀರುವಂತಹ ಸೌಂದರ್ಯವತಿಯರು ಇದ್ದಾರೆ, ಯಾರದು ಅಂತ ಪ್ರಶ್ನೆ ಮಾಡ್ತಾನೆ. ಬೇರೆ ಯಾರೂ ಅಲ್ಲ, ಯಾರು ಅಂತ ನಮಗೂ ಗೊತ್ತಿಲ್ಲ. ಕಾಡಿನ ಮರದ ಬುಡದಲ್ಲಿ ಒಂದು ಚೆಲುವಿಕೆಯ ರಾಶಿ, ಅವಳ ಹಿಂದೆ ಮುಂದೆ ಏನು ಅಂತ ನಮಗೆ ಗೊತ್ತಿಲ್ಲ. ಸುಂದರಿಯಾದಂಥ ಸ್ತ್ರೀಯವಳು, ಜಗತ್ತಿನ ಎಲ್ಲ ಸೌಂದರ್ಯ ವಸ್ತುಗಳನ್ನು ಸೇರಿಸಿ ಬ್ರಹ್ಮ ಒಂದು ಗೊಂಬೆಯನ್ನು ತಯಾರು ಮಾಡಿದ್ದಾನೋ ಎನ್ನುವ ರೀತಿಯಲ್ಲಿ ಆಕೆಯ ಸೌಂದರ್ಯ ಇದೆ. ಅದನ್ನು ನೋಡಿದಾಗ ನಮಗನಿಸಿದ್ದು, ಅವಳು ದಕ್ಕುವುದಿದ್ದರೆ ನಿಮಗೆ ಮಾತ್ರ, ಯಾಕಂದರೆ ಮೂರು ಲೋಕವನ್ನು ಗೆದ್ದವರು ನೀವು, ಅದಕ್ಕಾಗಿ ಮೂರು ಲೋಕದಲ್ಲಿಯೂ ಶ್ರೇಷ್ಠವಾದ ವಸ್ತು ಅದು ನಿಮ್ಮದಾಗಬೇಕು ಅಂತ ನಾವು ಬಯಸಿದ್ದು. ಆ ಹುಡುಗಿ ಬಹುಶಃ ನಿಮ್ಮ ವಾಮಪಾರ್ಶ್ವದಲ್ಲಿ ಬಂದು ಕೂತರೆ ಅದು ಆ ದೃಶ್ಯ ಕಾಣುವುದಕ್ಕೆ ಅದ್ಭುತವಾಗಿರ್ತದೆ ಅಂಥೇಳಿ ಅದಕ್ಕೊಂದು ಸ್ವಲ್ಪ ಬಣ್ಣ ಹಚ್ಚಿ ಎಲ್ಲ ಹೇಳಿದರು. ಉಳಿಗದವರಲ್ವ, ಏನಾದರೂ ಪಾರಿತೋಷಕ ಸಿಕ್ಕಿತು ಅಂತ. ಅವರ ಮಾತನ್ನು ಕೇಳಿ ದೃಢಕೇಶನಿಗೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಯಿತಂತೆ. ಯಾವ ಕ್ರೋಧದಿಂದ ಎದ್ದು ಅವೀಕ್ಷಿತನನ್ನು ಕೊಲ್ಲುತ್ತೇನೆ ಅಂತ ಮುಂದೆ ಹೋಗಿದ್ದಾನೋ ಅದು ಮರೆತೇ ಹೋಯಿತು ಅವನಿಗೆ. ಈಗ ಸಹಜವಾಗಿ ರಕ್ಕಸಹಜವಾದಂತಹ ಮೋಹ ಅವನನ್ನು ಅಂಟಿಕೊಂಡಿತ್ತು. ಅದು ಅವನಿಗೆ ಪತನದ ಕಾಲ ನೋಡಿ. ಆದ್ದರಿಂದ ಮಕ್ಕಳ ವ್ಯಥೆ ಹೋಯಿತು, ಈ ಕಡೆಯಿಂದ ಹುಡುಗಿಯ ಕುರಿತಾದಂಥ ಆಕರ್ಷಣೆ ಅವನಿಗೆ ಹೆಚ್ಚಾಯಿತು. ಇಂತಹ ರೂಪರಾಶಿಯನ್ನು ವರಿಸದೆ ಗತ್ಯಂತರ ಇಲ್ಲ, ಅವಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅವಳಿಲ್ಲದೆ ನಾನು ಬದುಕುವುದೇ ಇಲ್ಲ ಎನ್ನುವಂಥ ಸ್ಥಿತಿಗೆ ಅವನಿಗೆ ಬಂದು ಮುಟ್ಟಿದ. ಇಲ್ಲಿಯವರೆಗೆ ಅಂತ ಹೇಳಿದರೆ ಮಕ್ಕಳು ಸತ್ತು ಹೋದರೂ ಅಂತ ದುಃಖ ಉಂಟು, ಆದರೆ ಈ ಯುವತಿ ಸಿಕ್ಕಿದರೆ ಅವಳನ್ನು ಮದುವೆಯಾಗಿ ಅವರಂತಹ 100 ಮಕ್ಕಳನ್ನು ನಾನು ಪಡೆಯುತ್ತೇನೆ, ಅಲ್ಲಿಗೆ ಅದು ಸರಿಯಾಯ್ತಲ್ಲ. ಆದ್ದರಿಂದ ಮಕ್ಕಳ ವ್ಯಥೆ ಇಲ್ಲ, ಹೇಗಾದರೂ ಮಾಡಿ ಇವಳನ್ನು ವರಿಸಬೇಕು. ವರಿಸಬೇಕು ಅಂತಿದ್ದರೆ ಅವಳನ್ನು ಇಲ್ಲಿಗೆ ಬರಿಸಲಿಕ್ಕೆ ಆಗುವುದಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿಕೊಂಡು ಹೋಗಬೇಕು. ಚಾರಕರಲ್ಲಿ ಹೇಳ್ತಾನಂತೆ, ಈ ಕ್ಷಣದಲ್ಲಿ ನನಗೆ ದಾರಿ ತೋರಿಸಿ, ಎಲ್ಲಿದ್ದಾಳೆ ಆ ಹುಡುಗಿ, ನೋಡಿಕೊಂಡು ಬರೋಣ ಅಂಥೇಳಿ. ಹಾಗೆ ಆ ರಾಜಭಟರು ತೋರಿಸಿದ ದಾರಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಆ ಅರಣ್ಯ ಭಾಗಕ್ಕೆ ಅವರು ಬರ್ತಾರೆ. ವಿಧೋಮುಖಿಯರು ಕಂಡು ದೈತ್ಯ ಪದ್ಮಾಸನ ಬಲಿದಿರ್ಪ ವಿಧೋಮುಖಿಯನು ಕಂಡು ದೈತ್ಯ ಭ್ರಮೆಗುಂಡಾಗಿ ವಿಧಿಯುಲಿಯಲ್ಲಿ ಕತಿದಯದಿ ಒದಗಿಹುದೇ ದಿಟವು ವಿಧಿಯೊಲಿಯಲ್ಲಿ ಕತಿದಯದಿ ದೊದಗಿಹುದೇ ದಿಟವು ಸುಂದರಿಯ ಬಣ್ಣಿಸಲೇ ಸುಂದರಿಯ ಬಣ್ಣಿಸಲೇ ಕಂಡು ಭ್ರಮೆ ಗುಂಡ ದೈತ್ಯದ ನಾರಿ ಬಲು
ವಯ್ಯಾರಿ ನೀನಾರು ನಾರಿ ಬಲು ವಯ್ಯಾರಿ ನೀನಾರು ನಾರಿ ವಯ್ಯ
ವೀಕ್ಷಕರಾಗಿರತಕ್ಕಂಥ ನಿಮಗೆಲ್ಲ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತಹ ವೀಕ್ಷಕರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಇನ್ನಷ್ಟು ಸಲಹೆ ಸೂಚನೆಗಳು ಅಭಿಪ್ರಾಯಗಳು ಈ ನಿಟ್ಟಿನಲ್ಲಿ ಹರಿದು ಬರಲಿ. ಸ್ಪಂದನ ಟಿವಿಯ ಹೊಚ್ಚ ಹೊಸ ಕಾರ್ಯಕ್ರಮ ಯಕ್ಷ ಸ್ಪಂದನಕ್ಕೆ ಈ ರೀತಿಯಾಗಿ ಸ್ಪಂದಿಸ್ತಾ ಇರತಕ್ಕಂಥ ಎಲ್ಲರೂ ಕೂಡ
ಯಕ್ಷಾಭಿಮಾನಿಗಳಿಗೆ ಮತ್ತು ಉಳಿದ ಪ್ರೇಕ್ಷಕರಿಗೆ ನಮ್ಮ ತಂಡದ ಪರವಾಗಿ ವಂದನೆಗಳು. ಸ್ಪಂದನ ವಾಹಿನಿಯ ವಿಲಾಸ್ ನಾಯಕ್ ಮತ್ತು ಅವರ ಬಳಗದವರು ಇದಕ್ಕೆ ಕೊಡ್ತಾ ಇರತಕ್ಕಂತಹ ಒಂದು ಪ್ರೋತ್ಸಾಹ, ಈ ರೀತಿಯ ಕಾರ್ಯಕ್ರಮವನ್ನು ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಮಾರ್ಪಾಡನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಪಟ್ಲ ಭಾಗವತರೊಂದಿಗೆ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ತಾವೆಲ್ಲ ಸ್ಪಂದಿಸಬೇಕು ಅಂತ ಹೇಳ್ತಾ ಮುಂದಿನ ವಾರ ಮತ್ತೆ ಯಕ್ಷಪ್ರದನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆ ಅರ್ಪಿಸಿ ಈಗ ಮಂಗಲ ಪದ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.